ನಮಸ್ಕಾರ, ಮುಖ್ಯಾಂಶಗಳು. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ, ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ, ಐತಿಹಾಸಿಕ ಸಾಂಸ್ಕೃತಿಕ ಬಾಂಧವ್ಯ ಬಲವರ್ಧನೆ ಕುರಿತು ಚರ್ಚೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೋಲಾರ ಜಿಲ್ಲೆಯಲ್ಲಿ ಜನಾಶೀರ್ವಾದ ಯಾತ್ರೆಯಲ್ಲಿ ಭಾಗಿ. ಕೃಷ್ಣಮೃಗ ಹತ್ಯೆ ಪ್ರಕರಣ, ಚಿತ್ರನಟ ಸಲ್ಮಾನ್ ಖಾನ್ಗೆ ಜೋಧ್ಪುರ್ ನ್ಯಾಯಾಲಯದಿಂದ ಜಾಮೀನು. ಐಪಿಎಲ್ ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಮೂರು ದಿನಗಳ ಭಾರತ ಪ್ರವಾಸದಲ್ಲಿರುವ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿಂದು ದ್ವಿಪಕ್ಷೀಯ ಮಟ್ಟದ ಮಾತುಕತೆ ನಡೆಸಿದರು. ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಉಭಯ ದೇಶಗಳ ನಡುವಣ ಐತಿಹಾಸಿಕ ಸಾಂಸ್ಕೃತಿಕ ಬಾಂಧವ್ಯ ಬಲಗೊಳಿಸುವ ಕುರಿತು ಮಾತುಕತೆ ನಡೆಸಲಾಯಿತು. ಎರಡೂ ದೇಶಗಳ ನಡುವೆ ವ್ಯಾಪಾರ, ಆರ್ಥಿಕ ಸಹಭಾಗಿತ್ವ ಹೆಚ್ಚಿಸಲು, ಸಂಪರ್ಕ ಮಾರ್ಗಗಳ ಸುಧಾರಿಸಲು, ಆಧುನಿಕ ಸೇವೆಗಳನ್ನು ಒದಗಿಸಲು ಸಭೆಯಲ್ಲಿ ಸಹಮತ ವ್ಯಕ್ತಪಡಿಸಲಾಯಿತು. ಮಾತುಕತೆ ನಂತರ ಉಭಯ ದೇಶಗಳ ಪ್ರಧಾನಿಗಳು ಪೆಟ್ರೋಲಿಯಂ ಉತ್ಪನ್ನಗಳ ಕೊಳವೆ ಮಾರ್ಗ ಯೋಜನೆಗೆ ಭೂಮಿ ಪೂಜೆ ಹಾಗೂ ಬಿರ್ಗುಂಜ್ ಸಮಗ್ರ ಚೆಕ್ಪೋಸ್ಟ್ ಅನ್ನು ರಿಮೋಟ್ ಮೂಲಕ ಉದ್ಘಾಟಿಸಿದರು. ನಂತರ ಪ್ರಧಾನಿ ನರೇಂದ್ರ ಮೋದಿ ಬಿರ್ಗುಂಜ್ ಸಮಗ್ರ ಚೆಕ್ಪೋಸ್ಟ್ ಉಭಯ ದೇಶಗಳ ನಡುವೆ ಸರಕು ಸಾಗಾಣಿಕೆ ಹಾಗೂ ಜನಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಮೂಲಕ ಆರ್ಥಿಕ ಪ್ರಗತಿಗೆ ನೆರವಾಗಲಿದೆ ಎಂದು ಹೇಳಿದರು. ಉಭಯ ದೇಶಗಳ ವಿಕಾಸವನ್ನು ಗುರಿಯಾಗಿಸಿಕೊಂಡು ಹಲವು ನಿರ್ಧಾರಗಳಿಗೆ ನಾವು ಸಮ್ಮತಿಸಿದ್ದೇವೆ ಎಂದು ಪ್ರಧಾನಿ ಹೇಳಿದರು. ನೇಪಾಳಕ್ಕೆ ಸಂಪರ್ಕ ಮಾರ್ಗಗಳ ಅಭಿವೃದ್ಧಿ, ಅದರಲ್ಲೂ ಜಲಮಾರ್ಗಗಳ ಅಭಿವೃದ್ಧಿ ಬಗ್ಗೆ ಸಭೆಯಲ್ಲಿ ಪರಾಮರ್ಶೆ ನಡೆಸಿದ್ದು, ಸಾಗರಮಾಲಾ ಯೋಜನೆಯಡಿ ನೇಪಾಳಕ್ಕೆ ಸಮುದ್ರದ ಸಂಪರ್ಕ ಕಲ್ಪಿಸಲು ಸಮ್ಮತಿಸಲಾಗಿದೆ ಎಂದರು. ಭಾರತ ಮತ್ತು ನೇಪಾಳ ನಡುವಣ ಇರುವ ಮುಕ್ತ ಗಡಿಯ ದುರುಪಯೋಗ ತಡೆಗಟ್ಟಲು ಎರಡೂ ರಾಷ್ಟ್ರಗಳು ಬದ್ಧವಾಗಿದ್ದು ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಿವೆ ಎಂದು ಹೇಳಿದರು. ಜನ ಕೇಂದ್ರಿತ ವಿಜನ್, ವಿಕಾಸ್ ಕೆ ಸಾಜಾ ಲಕ್ಷ್ಯ ಔರ್ ದೋನೋ ದೇಶೋ ಕಿ ಜನತಾ ಕಿ ಸುಖ ಶಾಂತಿ ಔರ್ ಸಮೃದ್ಧಿ ಕಿ ಆಶಾಓ ಔರ್ ಅಪೇಕ್ಷಾಓ ಕೋ ಸಾಥ್ ಲೇಕರ್ ಆಗೆ ಬಢ್ನಾ ಹೈ. ಹಮ್ನೆ ಬೀರ್ಗಂಜ್ ರಕ್ಸೋಲ್ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಕಾ ಉದ್ಘಾಟನ್ ಕಿಯಾ. ಯಹ ICP ಭಾರತ ಔರ್ ನೇಪಾಲ್ ಕೆ ಬೀಚ್ ಸದಿಯೋ ಪುರಾಣೆ ಭೌಗೋಳಿಕ, ಐತಿಹಾಸಿಕ, ಸಾಮಾಜಿಕ, ಆರ್ಥಿಕ ಔರ್ ಸಾಂಸ್ಕೃತಿಕ ಸಂಬಂಧೋ ಕಾ ನಯಾ ರಾಜಮಾರ್ಗ ಬನೇಗಾ. ಆಜ್ ಕಿ ಹಮಾರಿ ಮುಲಾಕಾತ್ ಮೇ ಹಮ್ನೆ ಕನೆಕ್ಟಿವಿಟಿ ಕೆ ಸಭಿ ಪ್ರೊಜೆಕ್ಟ್ಸ್ ಮೇ ಪ್ರಗತಿ ಕೋ ಭಿ ರಿವ್ಯೂ ಕಿಯಾ. ಆಯಿಲ್ ಪೈಪ್ಲೈನ್ ಹೋ ಯಾ ಇಂಟಿಗ್ರೇಟೆಡ್ ಚೆಕ್ಪೋಸ್ಟ್ ಹೋ ಯಾ ಫಿರ್ ತರಾಯ್ ರೋಡ್ಸ್, ಇಸ್ ಪ್ರಕಾರ ಕೆ ಸಭಿ ಕನೆಕ್ಟಿವಿಟಿ ಪ್ರೊಜೆಕ್ಟ್ಸ್ ಕೋ ಹರ್ ಸಂಭವ ಗತಿ ದೇನೆ ಪರ್ ಹಮ್ ದೋನೋ ಸಹಮತ್ ಹೈ. ಐ ಹ್ಯಾವ್ ಕಮ್ ಟು ಇಂಡಿಯಾ. ನೇಪಾಳದ ಪ್ರಧಾನಿ, ಭಾರತದೊಂದಿಗಿನ ಬಾಂಧವ್ಯಕ್ಕೆ ನೇಪಾಳ ಅತಿ ಹೆಚ್ಚಿನ ಮಹತ್ವ ನೀಡುತ್ತದೆ. ನಿಕಟ ನೆರೆಹೊರೆ ರಾಷ್ಟ್ರಗಳಾಗಿರುವ ನಮಗೆ ಸಮೃದ್ಧಿ ಸಾಮಾನ್ಯ ಗುರಿಯಾಗಿದೆ ಎಂದು ಹೇಳಿದರು. ನ್ಯೂಯರ್ ಹೈಟ್ಸ್ ಕಮೆನ್ಸುರೇಟ್ ವಿತ್ ದ ರಿಯಾಲಿಟೀಸ್ ಆಫ್ ದ 21st ಸೆಂಚುರಿ. ವಿ ವಾಂಟ್ ಟು ಎರೆಕ್ಟ್ ಎ ಸ್ಟ್ರಾಂಗ್ ಎಡಿಫೈಸ್ ಆಫ್ ಟ್ರಸ್ಟ್ ಬೇಸ್ಡ್ ರಿಲೇಷನ್ಸ್ ಬಿಟ್ವೀನ್ two close neighbors that we are. We want to create a model relationship which makes not only us but our prosperity equally proud of our accomplishment. ಹಮ್ ಸೀದೇ ಚಲತೆ ಹೈ ರಾಷ್ಟ್ರಪತಿ ಭವನ. ಇದಕ್ಕೂ ಮುನ್ನ ರಾಷ್ಟ್ರಪತಿ ಭವನದ ಬಳಿ ನೇಪಾಳ ಪ್ರಧಾನಿ ಓಲಿ ಅವರಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ನವಾಜಾ ಜಾಯೇಗಾ ಪ್ರಧಾನಮಂತ್ರಿ ಔರ್ ಉನ್ಕೆ ಮಂತ್ರಿಮಂಡಲೀಯ ಸಹಯೋಜಕಿ ದೌರೆ ಪರ್ ಹೈ ಭಾರತ್ ಯಾತ್ರಾ ಪರ್. ನಂತರ ಓಲಿ, ಭಾರತ ನೇಪಾಳ ನಡುವಿನ ಸ್ನೇಹ ಬಾಂಧವ್ಯ ಮತ್ತಷ್ಟು ವೃದ್ಧಿಸಲಿದೆ, ಭಾರತ ಪ್ರಮುಖ ಆರ್ಥಿಕ ಸಹಭಾಗಿ ದೇಶವಾಗಿದೆ ಎಂದು ಹೇಳಿದರು. Any treaty, any agreement, anything. Everything starts from friendship.
ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜ್ಘಾಟ್ಗೆ ತೆರಳಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ನೇಪಾಳ ಪ್ರಧಾನಿ ಓಲಿ ಅವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಕೋವಿಂದ್ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರ ನಾಯಕತ್ವದ ಬಗ್ಗೆ ಭಾರತ ಅತ್ಯಂತ ಗೌರವ ಹೊಂದಿದೆ, ಓಲಿ ಅವರ ನೇತೃತ್ವದಲ್ಲಿ ನೇಪಾಳ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಸಾಧಿಸಲಿದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಅವರನ್ನು ಓಲಿ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ. ಸಚಿವರಾದ ರಾಜನಾಥ್ ಸಿಂಗ್, ಸುಷ್ಮಾ ಸ್ವರಾಜ್ ಮತ್ತಿತರ ಗಣ್ಯರೊಂದಿಗೂ ಸಮಾಲೋಚನೆ ನಡೆಸಲಿದ್ದಾರೆ. ರಾಷ್ಟಪತಿ ರಾಮನಾಥ್ ಕೋವಿಂದ್ 3 ಆಫ್ರಿಕಾ ದೇಶಗಳ ಭೇಟಿಗಾಗಿ ಇಂದು ಪ್ರಯಾಣ ಆರಂಭಿಸಿದರು. 7 ದಿನಗಳ ಪ್ರವಾಸದಲ್ಲಿ ಅವರು ಈಕ್ವಿಟೋರಿಯಲ್ ಗಿನಿಯಾ, ಸ್ವಾಜಿಲ್ಯಾಂಡ್, ಜಾಂಬಿಯಾ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ರಸ್ತೆ ಸಾರಿಗೆ, ಹೆದ್ದಾರಿ ಮತ್ತು ನೌಕಾಯಾನ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಹಾಗೂ 4 ಸಂಸದರ ನಿಯೋಗ ರಾಷ್ಟಪತಿ ಅವರೊಂದಿಗೆ ತೆರಳಿತು. ಭಾರತದ ರಾಷ್ಟಪತಿಯೊಬ್ಬರು ಇದೇ ಮೊದಲ ಬಾರಿಗೆ ಈಕ್ವಿಟೋರಿಯಲ್ ಗಿನಿಯಾ ಹಾಗೂ ಸ್ವಾಜಿಲ್ಯಾಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಈಕ್ವಿಟೋರಿಯಲ್ ಗಿನಿಯಾ ದೇಶದ ಅಧ್ಯಕ್ಷರ ಆಹ್ವಾನದ ಮೇರೆಗೆ 9 ರಾಷ್ಟಪತಿ ಆ ದೇಶಕ್ಕೆ ಭೇಟಿ ನೀಡಲಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಜನಾಶೀರ್ವಾದ ಯಾತ್ರೆಯ ಅಂತಿಮ ಚರಣ ಇಂದು ಆರಂಭಗೊಂಡಿದೆ. ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ರೋಡ್ ಶೋ ನಡೆಸಲಿರುವ ರಾಹುಲ್ ಗಾಂಧಿ ಇದಕ್ಕೂ ಮುನ್ನ ಕೋಲಾರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಕಡುಮಲೆಯ ವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಸ್ತುವಾರಿ ವೇಣುಗೋಪಾಲ್, ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ನಾಳೆ ಸಫಾಯಿ ಕರ್ಮಚಾರಿ, ಉದ್ಯಮಿಗಳು ಹಾಗೂ ಮಹಿಳಾ ಸಾಧಕಿಯರೊಂದಿಗೆ ಸಂವಾದ ನಡೆಸಲಿದ್ದು, ಬಳಿಕ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಜನಾಶೀರ್ವಾದ ಯಾತ್ರೆಯ ಬೃಹತ್ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೈಗೊಂಡಿರುವ ಜನಾಶೀರ್ವಾದ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾಳೆ ನಡೆಯಲಿದ್ದು, ಇದರ ಸಿದ್ದತೆಗಳನ್ನು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಿನ್ನೆ ಪರಿಶೀಲಿಸಲಾಯಿತು. ಗೃಹ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಡಾ ಜಿ ಪರಮೇಶ್ವರ್ ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಕೈಗೊಂಡಿದ್ದ ಅಭಿವೃದ್ಧಿ ಹಾಗೂ ಉತ್ತಮ ಆಡಳಿತದ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಜನಾಶೀರ್ವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರ ಸಮಾರೋಪ ನಾಳೆ ನಡೆಯಲಿದ್ದು, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭಾಗವಹಿಸಲಿದ್ದಾರೆ ಎಂದರು. ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ತೋರಿಸುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇಲ್ಲಿಂದ ನಮ್ಮ ಚುನಾವಣೆಯ ರಣಕಹಳೆ ಪ್ರಾರಂಭ ಆಗ್ತದೆ 2018ಕ್ಕೆ. ರಾಮಲಿಂಗಾರೆಡ್ಡಿ, ಜನಾಶೀರ್ವಾದ ಸಮಾರೋಪಕ್ಕೆ 400,000 ಕಾರ್ಯಕರ್ತರು ಸೇರುವ ಸಾಧ್ಯತೆ ಇದೆ, ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮತ್ತೆ ಹೆಚ್ಚು ವಾಹನಗಳು ಬರೋದ್ರಿಂದ ಮತ್ತೆ ಅವತ್ತು ಭಾನುವಾರ ಬೇರೆ ಇದೆ ಇರೋದ್ರಿಂದ ಸಾರ್ವಜನಿಕರಿಗೂ ಹೆಚ್ಚು ತೊಂದರೆ ಆಗಿದ್ದ ರೀತಿ ಪೊಲೀಸರು ಅದರಲ್ಲಿ ವಿಶೇಷವಾಗಿ. ಬಳ್ಳಾರಿಯ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯವಸ್ಥಿತ ಶಿಕ್ಷಣ ಹಾಗೂ ಸಹಭಾಗಿತ್ವ ಸಮಿತಿಯಿಂದ ಮದುವೆಯ ಕರಿಯೋಲೆ ಮಾದರಿ ಮೂಲಕ ಮಹಿಳೆಯರಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆಯ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಾಲಯದಿಂದ ಮಹಿಳೆಯರು ಕಳಶ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು. ನಗರಸಭೆ ಆಯುಕ್ತೆ ಗಾರ್ಗಿ ಜೈನ್ ಮತ್ತಿತರರು ಮನೆ ಮನೆಗೂ ತೆರಳಿ ಮಹಿಳೆಯರಿಗೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ನೀಡಿ ಮತದಾನದ ಕರಿಯೋಲೆ ವಿತರಿಸಿದರು. ಗಾರ್ಗಿ ಜೈನ್, ಮದುವೆಯಷ್ಟೇ ಮತದಾನವೂ ಮುಖ್ಯವಾಗಿದ್ದು ಚುನಾವಣೆಯಲ್ಲಿ ಪ್ರತಿ ಮಹಿಳೆಯೂ ಮತ ಚಲಾಯಿಸುವುದು ಅತಿ ಮುಖ್ಯ ಎಂದರು. हमने ये एक्टिविटी की है. विमेन आर वेरी इंटीग्रल एंड इम्पॉर्टेंट पार्ट ऑफ आर इंडियन नेशन. दे आर वेरी रिस्पॉन्सिबल सिटीजन्स. टू जस्ट टू मेक देम अवेयर दैट देयर वोट इज एज इम्पॉर्टेंट एज देयर मदरहुड, एज देयर सिस्टरहुड, एज दे आर परफॉर्मिंग ईच एंड एवरी ड्यूटी, दे शुड परफॉर्म दिस ड्यूटी एज वेल. फॉर दैट पर्टिक्युलर पर्पस वी हैव ऑर्गेनाइज्ड दिस प्रोग्राम. ಎಲ್ಲ ಯುವಕ ಯುವತಿಯರಿಗೆ ಶಿಕ್ಷಕಿ ಪ್ರತಿಮಾ
ಮಹಿಳೆಯರು ತಮ್ಮ ಮತದ ಹಕ್ಕು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಬಗ್ಗೆ ಮತದಾನದ ಜಾಗೃತಿ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಚುನಾವಣೆ ಮತದಾನ ಹಾಕುವಂತ ಒಂದು ಹಕ್ಕನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಒಂದು ಜಾಗೃತಿಯನ್ನ ಮೂಡಿಸಲು ಚುನಾವಣಾ ಆಯೋಗ ಮನೆ ಮನೆಗೆ ತೆರಗಿ ಮತದಾನದ ಬಗ್ಗೆ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಮತ್ತೋರ್ವ ಶಿಕ್ಷಕಿ ಪದ್ಮಾವತಿ ಮದುವೆಯ ಕರೆಯೋಲೆ ಮಾದರಿಯಲ್ಲಿ ಮಹಿಳೆಯರಲ್ಲಿ ಮತದಾನದ ಜಾಗೃತಿ ಮೂಡಿಸುವ ಪ್ರಯತ್ನ ಇದಾಗಿದೆ ಎಂದರು. ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ, ಸಾರ್ವಜನಿಕರಲ್ಲಿ ನಾವೇನ್ ಮಾಡ್ತೀವಿ, ಮನವಿ ಮಾಡ್ತಾ ಇದ್ದೀವಿ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರ ಹಾಗೂ ವಿವಿಪ್ಯಾಟ್ ಕುರಿತಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಚಾಲನೆ ನೀಡಿದರು. ನಂತರ ರಾಮನಗರದ ಉಪವಿಭಾಗಾಧಿಕಾರಿ ನಾಗರಾಜ್ ಜನರಲ್ಲಿ ಈ ಬಾರಿ ಮತಯಂತ್ರದ ಜೊತೆಗೆ ವಿವಿಪ್ಯಾಟ್ ಎನ್ನುವ ಹೊಸ ಯಂತ್ರವನ್ನು ಪರಿಚಯಿಸಿ ಮತ ಖಾತರಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು. ಅಭ್ಯರ್ಥಿಯ ಮತ ನೋಂದಣಿಯಾಗಿದೆ ಎಂಬುದನ್ನು ವಿವಿಪ್ಯಾಟ್ನಲ್ಲಿ 7 ಸೆಕೆಂಡ್ ವರೆಗೆ ಮತದಾನ ಮಾಡಿದ ಅಭ್ಯರ್ಥಿ ವೀಕ್ಷಿಸಬಹುದಾಗಿದೆ ಎಂದರು. ಅಭ್ಯರ್ಥಿಗೆ ಹೋಗಿದೆ ಅನ್ನೋದನ್ನ ವಿವಿಪ್ಯಾಟ್ ನಲ್ಲಿರುವಂತಹ ಒಂದು ಸಣ್ಣ ಸ್ಕ್ರೀನ್ ಅಲ್ಲಿ 7 ಸೆಕೆಂಡ್ಗಳ ಕಾಲ ನೋಡ್ಲಿಕ್ಕೆ ಅವಕಾಶ ಇದೆ. ಅದರ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಇವತ್ತು ಈ ಜಾಗೃತಿ ಅಭಿಯಾನ ರಥವನ್ನು ಉದ್ಘಾಟನೆ ಮಾಡಿದ್ದೇವೆ. ರಾಜ್ಯ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆ ಗಡಿ ಭಾಗದಿಂದ ರಾಜ್ಯದ ಯಾವುದೇ ಭಾಗಕ್ಕೆ ಅಕ್ರಮವಾಗಿ ಮದ್ಯ ಹಣ ಸಾಗಾಣಿಕೆ ನಿರ್ಬಂಧಿಸಲು ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹಿಣಿ ಕಟೋಚ್ ದೂರದರ್ಶನಕ್ಕೆ ತಿಳಿಸಿದರು. ಜಿಲ್ಲಾದ್ಯಂತ ಕಳೆದ 8 ದಿನಗಳಿಂದ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ನೆರೆಯ ರಾಜ್ಯಗಳಿಂದ ಬರುವ ಎಲ್ಲ ವಾಹನಗಳು ಹಾಗೂ ರಾಜಧಾನಿ ಸೇರಿದಂತೆ ಇತರ ಭಾಗಗಳಿಂದ ಬರುವ ವಾಹನಗಳ ತಪಾಸಣೆಯನ್ನು ಚುರುಕುಗೊಳಿಸಲಾಗಿದೆ ಎಂದರು. ಇದುವರೆಗೆ ಸುಮಾರು 10 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಚೆಕ್ಪೋಸ್ಟ್ಗಳಲ್ಲಿ ನಿರಂತರವಾಗಿ ತಪಾಸಣೆ ಮುಂದುವರಿಯಲಿದೆ ಎಂದರು. ಈಗ ಇದುವರೆಗೂ ಒಂದು ಸೀಜರ್ ಆಗಿದೆ ನಮ್ಮ ಚೆಕ್ ಪೋಸ್ಟ್ ಅಲ್ಲಿ. ಅದರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟೀಸ್ ಪ್ಯಾಂಪ್ಲೆಟ್ಸ್ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಈಗ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ಅದು ನಾವು ಸೀಸ್ ಮಾಡಿದೀವಿ. ಅದೇ ತರ ಇನ್ನೊಂದು ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಕೂಡ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅಲ್ಲಿ ಒಬ್ಬರು ದಿಸ್ ಪೊಲಿಟಿಕಲ್ ಪಾರ್ಟಿದು ಅಡ್ವರ್ಟೈಸ್ಮೆಂಟ್ ಕೆಲವು ಆಟೋಗಳು ಹಿಂದೆಗಡೆ ಇತ್ತು, ಅದು ಅವರಿಗೆ ನಾವು ಸೀಸ್ ಮಾಡಿ ಅವರ ಅಗೇನ್ಸ್ಟ್ ಈಗ ಸದ್ಯಕ್ಕೆ 2 FIRs ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮತ್ತೆ ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 10 ಲಾಖ್ ವರ್ತ್ ಪ್ರಾಪರ್ಟಿ ನಾವು ಸೀಸ್ ಮಾಡಿದ್ದೀವಿ. ಕೃಷ್ಣಮೃಗ ಬೇಟೆಯಾಡಿದ್ದ ಪ್ರಕರಣದಲ್ಲಿ 5 ವರ್ಷಗಳ ಜೈಲು ಶಿಕ್ಷೆಗೆ ಒಳಗಾಗಿರುವ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರಿಗೆ ಜೋಧ್ಪುರ ಸೆಷನ್ಸ್ ನ್ಯಾಯಾಲಯ ಇಂದು ಜಾಮೀನು ಮಂಜೂರು ಮಾಡಿದೆ. 50,000 ರೂಪಾಯಿ ಮೌಲ್ಯದ 2 ಬಾಂಡ್ಗಳೊಂದಿಗೆ ಅವರಿಗೆ ಜಾಮೀನು ಲಭ್ಯವಾಗಿದೆ. ರಾಜಸ್ಥಾನದ ಜೋಧ್ಪುರ ಬಳಿಯ ಕಾನಕಣಿ ಗ್ರಾಮದಲ್ಲಿ 2 ಕೃಷ್ಣಮೃಗ ಬೇಟೆಯಾಡಿದ್ದ ಆರೋಪದಲ್ಲಿ 5 ವರ್ಷಗಳ ಕಾರಾಗೃಹದ ಶಿಕ್ಷೆಗೆ ಒಳಗಾಗಿ ಜೈಲು ಸೇರಿದ್ದರು. ಈ ಸಂಬಂಧ ನಟ ಸಲ್ಮಾನ್ ಖಾನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ತೀರ್ಪನ್ನು ಜೋಧ್ಪುರ ಸೆಷನ್ಸ್ ನ್ಯಾಯಾಲಯ ನಿನ್ನೆ ವಿಚಾರಣೆ ನಡೆಸಿ ಇಂದಿಗೆ ಕಾಯ್ದಿರಿಸಿತ್ತು. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯ 11ನೇ ಆವೃತ್ತಿ ಇಂದು ಆರಂಭವಾಗಲಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಆರಂಭಿಕ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದ 2 ಬಾರಿಯ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ 3ನೇ ದಿನವಾದ ಇಂದು ಕೂಡ ಭಾರತದ ಪದಕ ಬೇಟೆ ಮುಂದುವರೆದಿದೆ. ಪುರುಷರ ವೇಟ್ ಲಿಫ್ಟಿಂಗ್ನ 77 ಕೆಜಿ ವಿಭಾಗದಲ್ಲಿ ಭಾರತದ ಸತೀಶ್ ಶಿವಲಿಂಗಂ 3ನೇ ಚಿನ್ನದ ಪದಕ ಗೆದ್ದುಕೊಟ್ಟಿದ್ದಾರೆ. ಅವರು ಒಟ್ಟು 317 ಕೆಜಿ ಭಾರ ಎತ್ತುವ ಮೂಲಕ ಸ್ವರ್ಣ ಪದಕ ಜಯಿಸಿದರು. ಮಹಿಳೆಯರ 53 ಕೆಜಿ ತೂಕದ ವಿಭಾಗದಲ್ಲಿ ನಿನ್ನೆ ಕೆ ಸಂಜಿತಾ ಚಾನು ಭಾರತಕ್ಕೆ 2ನೇ ಚಿನ್ನದ ಪದಕ ಗೆದ್ದುಕೊಟ್ಟಿದ್ದರು. ಅವರು ಒಟ್ಟು 192 ಕೆಜಿ ಭಾರ ಎತ್ತುವ ಮೂಲಕ ಸ್ವರ್ಣ ಪದಕದ ಒಡತಿಯಾದರು. ಇದರೊಂದಿಗೆ ಕ್ರೀಡಾಕೂಟದಲ್ಲಿ 3 ಚಿನ್ನ 1 ಬೆಳ್ಳಿ 1 ಕಂಚು ಪದಕ ಜಯಿಸಿ ಪದಕ ಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಭಾರತಕ್ಕೆ ಮತ್ತೊಂದು ಸ್ವರ್ಣ ಪದಕ ತಂದುಕೊಟ್ಟ ಸತೀಶ್ ಶಿವಲಿಂಗಂ ಅವರನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತದ ಪುರುಷರ ಹಾಕಿ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ನಡುವಿನ ಆರಂಭಿಕ ಪಂದ್ಯದಲ್ಲಿ 2-2 ಗೋಲುಗಳಿಂದ ಡ್ರಾ ಮಾಡಿಕೊಂಡಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ, ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ, ಐತಿಹಾಸಿಕ ಸಾಂಸ್ಕೃತಿಕ ಬಾಂಧವ್ಯ ಬಲವರ್ಧನೆ ಕುರಿತು ಚರ್ಚೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೋಲಾರ ಜಿಲ್ಲೆಯಲ್ಲಿ ಜನಾಶೀರ್ವಾದ ಯಾತ್ರೆಯಲ್ಲಿ ಭಾಗಿ. ಕೃಷ್ಣಮೃಗ ಹತ್ಯೆ ಪ್ರಕರಣ, ಚಿತ್ರನಟ ಸಲ್ಮಾನ್ ಖಾನ್ಗೆ ಜೋಧ್ಪುರ ನ್ಯಾಯಾಲಯದಿಂದ ಜಾಮೀನು. ಐಪಿಎಲ್ ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹಣಾಹಣಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.